ಶುಭೋದಯ ಮಕ್ಕಳೇ ಈ ದಿನ ವಿಷಯ ಕನ್ನಡ 4ನೇ ತರಗತಿ ಪಾಠ 16 ಕನಸುಗಾರ ಕನ್ನ ಎಂಬ ಪಾಠದ ಬಗ್ಗೆ ಮಕ್ಕಳೇ ನಾವು ಈ ದಿನ ತಿಳ್ಕೊಳ್ಳೋಣ ನಾನು ಪಾಠನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕೆಲವು ಒಂದು ಕ್ವೆಶ್ಚನ್ ಕೇಳ್ತೀನಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನನಗೆ ನಿಮಗೆ ನೀವು ನನಗೆ ಉತ್ತರ ನೀಡಬೇಕು ಭಾರತದ ರಾಷ್ಟ್ರಪತಿಗಳ ಹೆಸರುಗಳನ್ನ ಹೇಳಿ ಯಾರ್ಯಾರು ನಿಮಗೆ ಗೊತ್ತಿದೆ डॉक्टर जय राजेंद्र प्रसाद जाकिर हुसैन डॉक्टर राधा सर्वपल्ली कृष्णन एंड प्रतिभा पाटिल अब्दुल कलाम प्रणब मुखर्जी ಇವರೆಲ್ಲ ನಮ್ಮ ಭಾರತದ ಹೆಮ್ಮೆಯ ರಾಷ್ಟ್ರಪತಿಗಳು ಅದೇ ರೀತಿಯಾಗಿ ಅಬ್ದುಲ್ ಕಲಾಂ ಅಂತ ಹೇಳಿದ್ರಿ ಅಲ್ವಾ ನೀವು ಕೂಡ ಅವರು ನಮ್ಮ ಭಾರತದ 10ನೇ ರಾಷ್ಟ್ರಪತಿ ನಮ್ಮ ಭಾರತದ 10ನೇ ಹೆಮ್ಮೆಯ ರಾಷ್ಟ್ರಪತಿ ಅವರ ಒಂದು ಪಾಠನ ನಿಮಗೆ ಅವರ ಒಂದು ಅವರ ಹೆಸರಿನಂತ ಒಂದು ಪಾಠನ ಇಲ್ಲಿ ಕನಸುಗಾರ ಕಲಾಂ ಅಂತ ಅಂದ್ರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪಾಠನ ನಿಮಗೆ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ನಿಮಗೆ ಒಂದು ಪಾಠದ ರೀತಿಯಲ್ಲಿ ನಿಮಗೆ ತಿಳಿಸಿದ್ದಾರೆ ಅದನ್ನ ನಾನು ಈ ದಿನ ನಿಮಗೆ ತಿಳಿಸಕ್ಕೆ ಕೊರ್ತಿದ್ದೀನಿ ಮಕ್ಕಳೇ ಕನಸುಗಾರ ಕಲಾಂ ಅಂತ ಅಂದ್ರೆ ಎಪಿಜೆ ಅಬ್ದುಲ್ ಕಲಾಂ ಎಪಿಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ಇಲ್ಲಿ ಮಕ್ಕಳೇ ಈ ಪಠ್ಯಪುಸ್ತಕದಲ್ಲಿ ನಿಮಗೆ ಒಂದು ಪಾಠದ ರೀತಿಯಲ್ಲಿ ನಿಮಗೆ ಇಟ್ಟಿದ್ದಾರೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ಈಗ ಪುಟ ಸಂಖ್ಯೆ 108 ಪಾಠ 16 ಕನಸುಗಾರ ಕಲಾಂ ಈಗ ನಾನು ಅದು ಪಾಠನ ಪ್ರಾರಂಭ ಮಾಡ್ತೀನಿ ಮುಂಚೆ ನಿಮಗೆ ಇಲ್ಲಿ ಕಠಿಣ ಪದಗಳನ್ನು ನಾನು ಇಲ್ಲಿ ತಿಳಿಸ್ತೀನಿ ಈ ಪಾಠದ ತಜ್ಞರು ಪ್ರಯೋಗಾಲಯ ಕ್ಷಿಪಣಿ ನ್ಯೂನತೆ ನಿಜ ತಂತ್ರಜ್ಞಾನ ರಾಷ್ಟ್ರಪತಿ ರಾಮೇಶ್ವರಂ ರೆಕ್ಕೆ ವೈದ್ಯರು ಇವು ಈ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳು ಮಕ್ಕಳೇ ಇಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಮೊದಲು ಏನಾಗಿದ್ರು ಅವರು ರಾಷ್ಟ್ರಪತಿ ಆಗಕ್ಕೆ ಮುಂಚೆ ಮೊದಲು ಏನಾಗಿದ್ರು ಅವರು ಒಬ್ಬರು ಸೈಂಟಿಸ್ಟ್ ಅಂದ್ರೆ ವಿಜ್ಞಾನಿ ಆಗಿದ್ರು ಅವರು ವಿಜ್ಞಾನಿ ಆದ ನಂತರ ಅವರಲ್ಲಿ ನಮ್ಮ ಭಾರತದ 10ನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಣೆಯಲ್ಲಿ ನಿರ್ವಹಿಸಿದ ಹೆಮ್ಮೆಯ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಕ್ಕಳೇ ನಿಮಗೆ ಎಲ್ಲ ಕನಸು ಬೀಳಬಹುದು ಅಂದ್ರೆ ಯಾವುದಾದ್ರು ಒಂದು ರೀತಿಯಾಗಿ ಕನಸು ಈಗ ನೀವು ಏನೋ ಒಂದು ಎಲ್ಲೋ ಪ್ರವಾಸ ಹೋಗಿರೋ ರೀತಿಯ ರೀತಿ ಮತ್ತೆ ಏನೋ ಒಂದು ಯಾವುದೋ ಒಂದು ಹಕ್ಕಿನ ಹಿಡಿದಿಟ್ಟಿರೋ ರೀತಿ ಒಂದು ಮೃಗಾಲಯದಲ್ಲಿ ಒಂದು ಸಿಂಹನ ಮಾತಾಡಿಸ್ತಿರ್ತಕ್ಕಂತಹ ರೀತಿ ನಿಮ್ಮ ಶಾಲೆಯಲ್ಲಿ ಟೀಚರ್ ಜೊತೆ ನೀವು ಮಾತಾಡತಕ್ಕಂತ ರೀತಿ ನಿಮ್ಮ ಸ್ನೇಹಿತರ ಜೊತೆ ಆಟ ಆಡತಕ್ಕಂತಹ ರೀತಿಯಲ್ಲಿ ನಿಮಗೆ ಹಲವಾರು ರೀತಿಯ ಕನಸುಗಳು ಇರ್ತವೆ ಕೆಲವೊಮ್ಮೆ ನೀವು ಏನಾದರೂ ಒಂದು ಸಾಧನೆ ಮಾಡಿರುವಂತ ರೀತಿ ಅಂದ್ರೆ ನಿಮ್ಮ ಕನಸು ಮುಂದೆ ನೀವು ಸಾಧಿಸುವಂತಹ ಕನಸು ಈಗ ನಿಮಗೆ ಕನಸಿನ ರೂಪ ನೀವು ಸಾಧಿಸುವಂತಹ ಒಂದು ರೀತಿ ಈಗ ನಿಮಗೆ ಕನಸಿನ ರೂಪದಲ್ಲಿ ಕನಸಿನ ರೀತಿಯಲ್ಲಿ ಇದ್ದಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಕನಸುಗಾರ ಕಲಾಂ ಅಂದ್ರೆ ಎಪಿಜೆ ಅಬ್ದುಲ್ ಕಲಾಂ ಅವರು ಯಾವ ರೀತಿಯಾಗಿ ಕನಸನ್ನ ಕಾಣ್ತಾ ಇದ್ರು ಅವರು ಆ ಕನಸಿನಿಂದ ಕನಸನ್ನ ಯಾವ ರೀತಿ ನನಸು ಮಾಡ್ಕೊಂಡ್ರು ಅಂತ ನಾವು ಈ ಪಾಠದಲ್ಲಿ ಮಕ್ಕಳು ನಾವು ಇಲ್ಲಿ ತಿಳ್ಕೋಬಹುದು ಈಗ ಪಾಠನ ನಾನು ಪ್ರಾರಂಭ ಮಾಡ್ತೀನಿ ನೀವು ಕೂಡ ನಾನು ಓದಿದ ಲೈನಿನ ಮೇಲೆ ನಿಮ್ಮ ಬೆರಳಿಟ್ಟು ನನ್ನ ಜೊತೆ ಮಕ್ಕಳಿನ ಮನೆಯಲ್ಲಿ ನೀವು ಕೂಡ ಓದಿ ಪುಟ ಸಂಖ್ಯೆ 8 ಪಾಠ 16 ಕನಸುಗಾರ ಕಲಾಂ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ನಾನು ತಯಾರಿಸಿದ ಉಗ್ರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಉಗ್ರ ಎಂದು ಉದ್ಗರಿಸಿದರು ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಹೇಳಿಕೊಂಡರು ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು ಆ ಭಾರವಾದ ಕಾಲನ್ನು ಎತ್ತಿಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು ಇವರ ಕಷ್ಟವನ್ನು ನಿವಾರಿಸಲು ನಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು ರೋಗಿಗಳ ವೇದನೆ ವೈದ್ಯರ ಕಳಕಳಿ ವಿಜ್ಞಾನಿಯ ಮನ ಕಲಕಿತು ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನಿಸಿತು ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು ಹೊಸ ಕ್ಯಾಲಿಪರ್ ತಯಾರಿಸಿದರು ಇದು ಕೇವಲ 300 ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು
ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು. ವಿಜ್ಞಾನಿ ಆನಂದಕ್ಕೆ ಪಾರವೇ ಇರಲಿಲ್ಲ. ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತೇ? ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾದ ಎಪಿಜೆ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರ ಎಂಬ ಹಳ್ಳಿಯಲ್ಲಿ ಜನಿಸಿದ ಕನಸುಗಾರ. ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು. ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು. ಈ ಕನಸುಗಾರ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದರು. ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು. ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು. ಕಲಾಂ ಅವರ ತಂದೆ ಜೈನುಲ್ಲುದ್ದೀನ್ ಮರಕ್ಯಾರ್, ತಾಯಿ ಆಶಿಯಮ್ಮ. ಕಲಾಂ ಅವರ ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ. ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಬಾಲ್ಯದಲ್ಲಿ ತುಂಬುತ್ತಿದ್ದರು. ಆದ್ದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು. ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ. ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ದಿನಾಂಕ 27/7/2015 ವಿಧಿವಶರಾದರು. ಮಕ್ಕಳೇ, ಇಲ್ಲಿ ಕಲಾಂ ಅವರು ಅಂದ್ರೆ ಇಲ್ಲಿ ಪ್ರಸಿದ್ಧ ಮೂಲ ತಜ್ಞರಿಗೆ ವಿಜ್ಞಾನಿ ಅಂದ್ರೆ ವಿಜ್ಞಾನಿ ಪ್ರಯೋಗಾಲಯಕ್ಕೆ ಭೇಟಿ ಕೊಡ್ತಾರೆ. ಅಂದ್ರೆ ಕಲಾಂ ಅವರು ಒಂದು ಹಾಸ್ಪಿಟ್ಲಿಗೆ ಅಲ್ಲಿ ಭೇಟಿ ಕೊಡ್ತಾರೆ. ಆ ಹಾಸ್ಪಿಟ್ಲ್ ಯಾವುದು? ಹಾಸ್ಪಿಟ್ಲಿಗೆ ಹೈದರಾಬಾದಿನ ಒಂದು ಹಾಸ್ಪಿಟಲ್ ಅಂದ್ರೆ ನಿಜಾಮ್ ಅನ್ನೋ ಒಂದು ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾರೆ. ಮಕ್ಕಳೇ, ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳಲ್ಲಿ ಜಾಸ್ತಿ ಮೂಳೆ ಮುರಿತಕ್ಕೆ ಒಳಗಾಗಿರ್ತಕ್ಕಂತ ಮಕ್ಕಳನ್ನ ನೋಡ್ತಾರೆ. ಅಲ್ಲಿ ಜಾಸ್ತಿ ಮಕ್ಕಳನ್ನ ನೋಡ್ತಾರೆ. ಅಲ್ಲಿ ಡಾಕ್ಟರ್ ಏನ್ ಮಾಡಿರ್ತಾರೆ, ಆ ಮಕ್ಕಳಿಗೆ ಡಾಕ್ಟರ್ 300 ಗ್ರಾಮ್, ಆ ಡಾಕ್ಟರ್ ಮಕ್ಕಳಿಗೆ ಅಲ್ಲಿ 3 ಕಿಲೋಗ್ರಾಮ್ 3 ಕಿಲೋಗ್ರಾಮ್ ತೂಕ ಉಳ್ಳಂತಹ ಲೋಹದ ಕ್ಯಾಲಿಪರ್ನಲ್ಲಿ ಅವರ ಕಾಲಿಗೆ ಅಳವಡಿಸಿರ್ತಾರೆ. ಅದು ತುಂಬಾ ತೂಕ ಇರೋದ್ರಿಂದ ಅಲ್ಲಿ ನಡೆಯೋದಕ್ಕೆ ಅಲ್ಲಿ ಆಗಲ್ಲ, ಅದನ್ನ ಒತ್ಕೊಂಡು ನಡೆಯೋದಕ್ಕೆ ಆಗಲ್ಲ. ಆಗ ಅಲ್ಲಿ ತಜ್ಞರು ವಿಜ್ಞಾನಿಗಳನ್ನ ಕೇಳ್ತಾರೆ, ಈ ತೂಕಕ್ಕಿಂತ ಕಮ್ಮಿಯಾಗಿ ನಾವು ಕ್ಯಾಲಿಪರ್ನ ತಯಾರು ಮಾಡಿ ಅಲ್ಲಿ ಅಳವಡಿಸೋಕೆ ಆಗುತ್ತಾ ಅಂತ ಅಲ್ಲಿ ವಿಜ್ಞಾನಿಗಳನ್ನ ಕೇಳ್ತಾರೆ. ಆಗ ಇಲ್ಲಿ ಆ ವಿಜ್ಞಾನಿ ಅಲ್ಲಿಂದ ಹೋಗ್ತಾರೆ. ಅವರು ತುಂಬಾ ಯೋಚನೆ ಮಾಡಿ ಈ ತರ ಕೆಲಸಗಳಿಗೆ ಬಾರದಂತಹ ವಿಜ್ಞಾನ ತಂತ್ರಜ್ಞಾನ ಇದ್ರೆ ಅರ್ಥ ಏನು, ಇದ್ರೆ ಅರ್ಥ ಏನು ಅಂದ್ರೆ ಈ ತರ ಕಾರ್ಯಗಳಿಗೆ ನಾವು ನಮ್ಮ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಉಪಯೋಗಿಸ್ಬೇಕು ಅಂತ ಅಲ್ಲಿ ಯೋಚನೆ ಮಾಡ್ಕೊಂಡು ಅಲ್ಲಿಂದ ವಿಜ್ಞಾನಿ ಹೋಗ್ತಾರೆ, ಆಸ್ಪತ್ರೆಯಿಂದ ವಿಜ್ಞಾನಿ ಅಲ್ಲಿ ಹೋಗ್ತಾರೆ. ಆಗ ಅವರು ಒಂದು ವಾರ ಅಂದ್ರೆ ಒಂದು 3-4 ವಾರಗಳ ಟೈಮ್ ತಗೊಂಡು ಅಲ್ಲಿ ಒಂದು 300 ಗ್ರಾಮ್ ತೂಕದ ಒಂದು ಕ್ಯಾಲಿಪರ್ನ ತಯಾರು ಮಾಡ್ತಾರೆ. ಕ್ಯಾಲಿಪರ್ನ ತಯಾರು ಮಾಡಿ ಅಲ್ಲಿ ನಿಜಾಮ್ ಆಸ್ಪತ್ರೆಗೆ ತಗೊಂಡ್ಬರ್ತಾರೆ. ನಿಜಾಮ್ ಆಸ್ಪತ್ರೆಗೆ ತಗೊಂಡ್ಬಂದು ಒಂದು ಬಾಲಕನಿಗೆ ಅದನ್ನ ಅಳವಡಿಸ್ತಾರೆ. ಆ ಬಾಲಕ ಸಲೀಸಾಗಿ ನಡ್ಕೊಂಡು ಹೋಗ್ತಾನೆ ಅಲ್ಲಿ ಅದನ್ನ ಅಳವಡಿಸಿದಂತಹ ತೂಕ ಅದು ಹಗುರವಾಗಿರುತ್ತೆ. ಎಲ್ಲದಕ್ಕೆ ಅದೇನಾಗಿರುತ್ತೆ, ಹಗುರವಾಗಿರುತ್ತೆ. ಆದ್ರಿಂದ ಅಲ್ಲಿ ಆ ಬಾಲಕ ನಡ್ಕೊಂಡು ಹೋಗ್ತಾನೆ, ಪರೀಕ್ಷೆ ಮಾಡ್ತಾರೆ. ಬಾಲಕನಿಗೆ ಯಾಕೆ ಪರೀಕ್ಷೆ ಮಾಡ್ತಾರೆ, ಆಗ ಅವನು ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾನೆ. ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗಿ ಆ ಬಾಲಕನ ಕಣ್ಣಲ್ಲಿ ಆನಂದ ಬಾಷ್ಪ ಅಂದ್ರೆ ಅವನು ನಡೀತಾ ಇದ್ದೀನಿ ಅನ್ನೋ ಖುಷಿಗೆ ಅವನಿಗೆ ಅಭಾರವೇ ಇಲ್ಲದಾಗಿರುತ್ತೆ. ಅಷ್ಟು ಖುಷಿ ಪಡ್ತಾ ಇರ್ತಾನೆ, ಅವನಿಗೆ ಖುಷಿ ಪಟ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಇದನ್ನು ನೋಡಿದಂತಹ ವಿಜ್ಞಾನಿಗೆ ಹೃದಯ ತುಂಬಿ ಬರುತ್ತೆ. ಏನಂತಂದ್ರೆ ಹೃದಯ ತುಂಬಿ ಬರುತ್ತೆ, ಬಾಲಕ ನಡೀತಾ ಇದ್ದಾನಲ್ಲ, ನಾನು ಮಾಡಿರ್ತಕ್ಕಂತಹ ಒಂದು ಇದರಿಂದ ಬಾಲಕ ನಡೀತಾ ಇದ್ದಾನಲ್ಲ ಅಂತ ಅಲ್ಲಿ ಆ ವಿಜ್ಞಾನಿಗೆ ಹೃದಯ ತುಂಬಿ ಬರುತ್ತೆ. ಆ ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತಾ ನಿಮ್ಗೆ? ಈ ಇದು 300 ತೂಕದ ಕ್ಯಾಲಿಪರ್ನ ತಯಾರು ಮಾಡಿ ಆ ಬಾಲಕನಿಗೆ ಅಳವಡಿಸಿದಂತಹ ವಿಜ್ಞಾನಿ ಯಾರು? ಅವರೇ ನಮ್ಮ ಎಪಿಜೆ ಅಬ್ದುಲ್ ಕಲಾಂ. ಅವರೇ ಆ ಮಾನವೀಯತೆ ಮೆರೆದಂತಹ ವಿಜ್ಞಾನಿನೇ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ನಮ್ಮ ರಾಷ್ಟ್ರದ ಹೆಮ್ಮೆಯ ರಾಷ್ಟ್ರಪತಿ. ಅಬ್ದುಲ್ ಕಲಾಂ ಅವರು ತಮಿಳುನಾಡು ರಾಮೇಶ್ವರಂನಲ್ಲಿ ಜನಿಸ್ತಾರೆ. ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಅವರು ತಾಯಿ ಆಶಿಯಮ್ಮ, ತಂದೆ ಅವರ ತಾಯಿ ಆಶಿಯಮ್ಮ, ತಾಯಿ ಆಶಿಯಮ್ಮ. ಇವರು ರಾಮೇಶ್ವರದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಹಳ್ಳಿಯಲ್ಲಿ ಅವರು ಕಡಲ ತೀರಕ್ಕೆ ಹೋಗ್ತಿರ್ತಾರೆ. ಮಕ್ಕಳೇ, ಕಡಲ ತೀರದಲ್ಲಿ ಕೂತ್ಕೊಂಡು ಅಲ್ಲಿ ಬರ್ತಕ್ಕಂಥ ಹಕ್ಕಿಗಳನ್ನ ನೋಡಿ ಅವರು ಕನಸು ಕಾಣ್ತಾ ಇರ್ತಾರೆ. ಹಕ್ಕಿ ಕೆಳಗಡೆ ಬರೋದು ಮತ್ತೆ ರೆಕ್ಕೆ ಮಾಡ್ಕೊಂಡು ಮೇಲೆ ಹೋಗೋದು ಇದನ್ನ ನೋಡಿ ಅವರು ಕಡಲ ತೀರದಲ್ಲಿ ಹಕ್ಕಿಗಳನ್ನ ನೋಡಿ ಒಂದು ಕನಸು ಕಾಣ್ತಾ ಇರ್ತಾರೆ. ಅವರು ಏನ್ ಕನಸು ಕಾಣ್ತಾ ಇರ್ತಾರೆ ಅಂದ್ರೆ, ನಾನು ಮುಂದೊಂದು ದಿನ ಈ ಹಕ್ಕಿಗಳಾಗಿ ನಾನು ಆಕಾಶದಲ್ಲಿ ನಾನು ಹಾರಾಡ್ತೇನೆ ಅಂತ ಅವರು ಅಲ್ಲಿ ಕನಸಿನ ಮಕ್ಕಳೇ ಕಾಣ್ತಾ ಇರ್ತಾರೆ. ಅವರು
ಕನಸನ್ನ ಕಂಡು ಮುಂದೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗ್ತಾರೆ. ಅವರು ಬಾಲ್ಯದಲ್ಲಿ ಕಂಡಂತಹ ಕನಸನ್ನ ಅವರು ನನಸು ಮಾಡ್ಕೋತಾರೆ. ನನಸು ಮಾಡ್ಕೊಂಡು ಅವರು ಶ್ರೇಷ್ಠ ವಿಜ್ಞಾನಿ ಆಗ್ತಾರೆ. ಕ್ಷಿಪಣಿ ಹಾಗೂ ರಾಕೆಟ್ ಮತ್ತು ಕ್ಷಿಪಣಿ ಕ್ಷೇತ್ರದ ಉಡಾವಣೆಯಲ್ಲಿ ಅವರು ಮಹತ್ವದ ಸಾಧನೆಯನ್ನು ಅವರು ಸಾಧಿಸ್ತಾರೆ. ಆ ಇದರಲ್ಲಿ ಮಹತ್ವದ ಸಾಧನೆಯನ್ನು ಸಾಧಿಸಿ ತಂತ್ರ ಕ್ಷೇತ್ರದಲ್ಲಿ ಭಾರತನಲ್ಲಿ ಏನ್ ಮಾಡ್ತಾರೆ ಗಗನದ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಗಗನದ ಎತ್ತರಕ್ಕೆ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ, ಏರಿಸ್ತಾರೆ. ಅವರು ರಾಷ್ಟ್ರ ನಮ್ಮ ರಾಷ್ಟ್ರದ ಅತ್ಯುನ್ನತ ಸ್ಥಾನಕ್ಕೆ ಏರಿದಂತಹ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಇವರು ಅಲಂಕರಿಸ್ತಾರೆ. ವಿಜ್ಞಾನಿ ಹಂತದಲ್ಲಿ ಇವರು ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿ ಕೂಡ ಇವರು ಕೆಲಸನ ಇಲ್ಲಿ ನಿರ್ವಹಿಸ್ತಾರೆ. ಕಲಾಂ ಅವರ ತಾಯಿ ತಂದೆ ಬಂದು ಜೈನರುದ್ದೀನ್ ಮಕರಾಯ ಮರಾಠ್ಯಾರ್, ತಾಯಿ ಆಶಿಯಮ್ಮ. ಇವರು ಜೀವನದಲ್ಲಿ ಕಲಾಂ ಅವರಿಗೆ ಅವರು ಜೀವನದಲ್ಲಿ ಅಗ್ನಿಯ ಕಲಾಂ ಅವರ ಜೀವನವನ್ನ ನಾವಿಲ್ಲಿ ಕಲಾಂ ಅವರ ಜೀವನ ಚರಿತ್ರೆಯನ್ನು ನಾವು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ಅವರು ದಾಖಲಿಸಿದ್ದಾರೆ. ಅವರು ಜೀವನದ ಅಂದ್ರೆ ಬಾಲ್ಯ ಹೇಗಿತ್ತು, ಬಾಲ್ಯದ ಅವರ ತಂದೆ ತಾಯಿ ಏನು, ಅವರ ಊರ ಕಥೆ ಏನು, ಅವರು ರಾಕೆಟ್ ಮತ್ತು ಕ್ಷಿಪಣಿ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಳೇನು, ರಾಷ್ಟ್ರಪತಿಗಳಾಗಿ ಅವರು ಮಾಡಿದಂತಹ ಸಾಧನೆಗಳೇನು ಎಂಬುದನ್ನು ಇಲ್ಲಿ ಅಗ್ನಿ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ಅವರದ ವಿವರಣೆ ಇಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ಇವರನ್ನ ಕಲಾಂ ಅವರ ಗುರಿ ಇಲ್ಲಿ ಅವರು ಅವರ ಬಾಲ್ಯದಲ್ಲಿ ಅವರಿಗೆ ಆತ್ಮವಿಶ್ವಾಸನ ತುಂಬಿಸಿರ್ತಾರೆ. ಅಂದ್ರೆ ಈಗ ನಾವು ಯಾವ್ದಾದ್ರು ಒಂದು ಮಗುವೆ ಬಂದು ಅಮ್ಮ ನಾನು ಡಾಕ್ಟರ್ ಆಗ್ತೀನಿ, ಅಮ್ಮ ನಾನು ಪೊಲೀಸ್ ಆಗ್ತೀನಿ ಅಂತ ಅಂದಾಗ ಎಲ್ಲ ಹೋಗ್ಬೋದು, ನೀನೆಲ್ಲಿ ಡಾಕ್ಟರ್ ಆಗ್ತೀಯಾ, ನೀನೆಲ್ಲಿ ಪೊಲೀಸ್ ಆಗ್ತೀಯಾ, ನೀನ್ ಓದ್ತೀಯಾ, ನೀನ್ ಸರಿಯಾಗಿ ಓದಲ್ಲ ಅಂತ ಯಾವತ್ತೂ ಕೂಡ ನಾವಲ್ಲಿ ಮಾತಾಡಬಾರ್ದು. ಮಕ್ಕಳಿಗೆ ನಾವಲ್ಲಿ ಅಂದ್ರೆ ಮಕ್ಕಳಿಗೆ ಅಲ್ಲಿ ನಾವು ಪ್ರೋತ್ಸಾಹ ಕೊಡ್ಬೇಕು. ನೆಗೆಟಿವ್ ಆಗಿ ಮಕ್ಕಳ ಹತ್ರ ನಾವು ಮಾತಾಡಬಾರ್ದು. ಯಾವ್ದಾದ್ರು ಒಂದು ಮಗು ಬಂದಾಗ ನಾನು ಡಾಕ್ಟರ್ ಆಗ್ತೀನಿ ಅಂದಾಗ ಓದು ಪುಟ್ಟ, ನೀನು ಡಾಕ್ಟರ್ ಆಗ್ತೀಯಾ, ನೀನ್ ಚೆನ್ನಾಗಿ ಓದು ಅಂತ ನಾವಲ್ಲಿ ಪ್ರೋತ್ಸಾಹ ಕೊಡ್ಬೇಕು. ಅದೇ ರೀತಿಯಲ್ಲಿ ಕಲಾಂ ಅವರಿಗೆ ಅವರ ಹಿರಿಯರು ಅವರಿಗೆ ಬಾಲ್ಯದಲ್ಲಿ ಪ್ರೋತ್ಸಾಹನ ನೀಡ್ತಾ ಇರ್ತಾರೆ. ಅವರ ಕನಸುಗಳಿಗೆ ಅಲ್ಲಿ ಪ್ರೋತ್ಸಾಹನ ಇಲ್ಲಿ ನೀಡ್ತಾ ಇರ್ತಾರೆ ಅವರ ಹಿರಿಯರು. ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಅಂತಂದ್ರೆ ನೀವು ಎಲ್ಲೇ ಹೋದ್ರು ನೋಡ್ಬೋದು, ಕಲಾಂ ಅವರು ಜಾಸ್ತಿ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಅವರು ಭೇಟಿನ ನೀಡ್ತಾ ಇದ್ರು. ಅಲ್ಲಿ ಮಕ್ಕಳ ಜೊತೆ ಸಂವಾದನ ನಡೆಸ್ತಾ ಇದ್ರು ಕಲಾಂ ಅವರು. ಅವರು ಕೊನೆ ಕ್ಷಣಗಳನ್ನು ಕೂಡ ಮಕ್ಕಳ ಜೊತೆ ಸಂವಾದ ನಡೆಸಬೇಕಾದ್ರೆ ಅವರು ಕೊನೆ ಕ್ಷಣಗಳಲ್ಲೂ ಕೂಡ ಮಕ್ಕಳ ಜೊತೆ ಸಂವಾದನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಧಿವಶರಾಗಿದ್ದಾರೆ. ಆ ರೀತಿ ಮಕ್ಕಳಿಗೆ ಯಾವಾಗ್ಲೂ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದು ಕನಸು ಕಾಣಿ, ನೀವು ಕನಸು ಕಾಣಿ, ಇವತ್ತು ನಾವು ಕಂಡಂತ ಕನಸನ್ನ ನಾವು ನನಸು ಮಾಡ್ಕೋಬೇಕು, ನೀವು ಕನಸು ಕಂಡ್ರೇ ನೀವು ಏನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಅಂತ ಅವ್ರ ಮಕ್ಕಳ ಜೊತೆ ಸಂವಾದ ನಡೆಸಬೇಕಾದ್ರೆ ಪ್ರತಿಯೊಂದು ಮಕ್ಕಳಿಗೂ ಕನಸು ಕಾಣಿ ಅಂತ ಅವರು ಪ್ರೋತ್ಸಾಹನ ನೀಡ್ತಾ ಇದ್ರು. ಮಕ್ಕಳೇ, ಇವರು ಸಾಧನೆಗೆ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರು ಮಾಡಿರ್ತಕ್ಕಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಮಾಡಿರ್ತಕ್ಕಂಥ ಸಾಧನೆಗೆ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಗೌರವವನ್ನು ನೀಡಿ ಇಲ್ಲಿ ಗೌರವಿಸಿದೆ, ಡಾಕ್ಟರೇಟ್ ಪದವಿ ನೀಡಿ ಇಲ್ಲಿ ಗೌರವಿಸಿ ಸನ್ಮಾನಿಸಿದ್ದಾರೆ. ಮತ್ತೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿಗಳನ್ನು ನೀಡಿ ಇಲ್ಲಿ ಇವರಿಗೆ ಗೌರವಿಸಿದ್ದಾರೆ. ಇವರು 27/2015 ವಿಧಿವಶರಾಗ್ತಾರೆ. ನಾನು ಹೇಳಿದ ಮುಂದೆ ಮಕ್ಕಳ ಜೊತೆ ಸಂವಾದ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು 2015 ಮಕ್ಕಳಿವರು ವಿಧಿವಶ ಆಗ್ತಾರೆ. ಈ ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.